ಎಲ್ಲರಿಗೂ ನಮಸ್ಕಾರ ನಾನು ಅನುರಾಧ ಭಟ್ ವೆಲ್ಕಮ್ ಟು ಅಭಿಜ್ಞಾ ಲಾ ಸೀರೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕ್ಷನ್ 107 ನ ಮೂರನೇ ಭಾಗ ಆದ ಅಬೇಟ್ಮೆಂಟ್ ಬೈ ಇಂಟೆನ್ಷನಲ್ ಏಡ್ ಬಗ್ಗೆ ಹೇಳ್ತಾ ಇದ್ದೇನೆ ಇಂಟೆನ್ಷನಲ್ ಏಡ್ ಅಂದರೆ ಒಂದು ಆಫೆನ್ಸ್ ಆಗಲಿಕ್ಕೆ ಒಂದು ಸಹಾಯ ಮಾಡೋದು ಉದ್ದೇಶಪೂರ್ವಕವಾಗಿ ಸಹಾಯ ಮಾಡೋದು ಅಂತ ಹೇಳಬಹುದು ಸೊ ಯಾವಾಗ ಒಬ್ಬನು ಒಂದು ಆಕ್ಟ್ ಮಾಡಿ ಅಥವಾ ಇಲ್ಲಿಗಲ್ ಒಮಿಷನ್ ಮಾಡಿ ಸಹಾಯ ಮಾಡ್ತಾನೋ ಒಂದು ಆಫೆನ್ಸ್ ಆಗಲಿಕ್ಕೆ ಹಿ ವಿಲ್ ಬಿ ಲಯಬಲ್ ಅಂಡರ್ ಸೆಕ್ಷನ್ 107 ಆಕ್ಟ್ ಮಾಡಿ ಸಹಾಯ ಮಾಡೋದು ಅಂದರೆ ಏನು ಫಾರ್ ಎಕ್ಸಾಂಪಲ್ ಎ ಬಿಗೆ ಹೊಡಿತಾ ಇರ್ತಾನೆ ಮತ್ತು ಸಾಯಿಸ್ಬೇಕಂತ ಅಂದ್ಕೊಂಡಿರ್ತಾನೆ ಆಗ ಸಿ ಎಗೆ ಒಂದು ನೈಫನ್ನು ಕೊಟ್ಟು ಬಿಯನ್ನು ಸಾಯಿಸಲಿಕ್ಕೆ ಹೆಲ್ಪ್ ಮಾಡಿದರೆ ಹಿ ವಿಲ್ ಬಿ ಲಯಬಲ್ ಅಂಡರ್ ಸೆಕ್ಷನ್ 107 ಫಾರ್ ಅಬೇಟ್ಮೆಂಟ್ ಬೈ ಇಂಟೆನ್ಷನಲ್ ಏಡ್ ಆಕ್ಟೇ ಮಾಡಿ ಒಂದು ಸಹಾಯ ಮಾಡಬೇಕಂತ ಇಲ್ಲ ಇಲ್ಲಿಗಲ್ ಒಮಿಷನ್ ಮಾಡಿ ಸಹ ಒಂದು ಸಹಾಯ ಮಾಡ್ಬೋದು ಇಲ್ಲಿಗಲ್ ಒಮಿಷನ್ ಅಂದರೆ ಯಾವುದನ್ನು ಮಾಡಬೇಕೋ ಅದನ್ನು ಮಾಡದೆ ಸಹಾಯ ಮಾಡೋದು ಫಾರ್ ಎಕ್ಸಾಂಪಲ್ ಒಂದು ಪೊಲೀಸ್ ಆಫೀಸರ್ ಇರ್ತಾನೆ ಅವನಿಗೆ ಗೊತ್ತಿರ್ತದೆ ಕೆಲವೊಂದು ಜನರನ್ನು ಕರೆಸಿ ಅವರಿಗೆ ಟಾರ್ಚರ್ ಕೊಟ್ಟು ಅವರಿಂದ ಕನ್ಫೆಷನ್ ಮಾಡಿಸಲಾಗ್ತದೆ ಅಂತ ಆಗ ಅವನ ಡ್ಯೂಟಿ ಏನಿರ್ತದೆ ಅದನ್ನು ತಡೆಯೋದು ಅವನ ಡ್ಯೂಟಿ ಆಗಿರ್ತದೆ ಆದರೆ ಅವನು ಬೇಕು ಅಂತ ಅಲ್ಲಿಂದ ದೂರ ಹೋಗ್ತಾನೆ ಸೊ ಅವನು ಆ ಆಫೆನ್ಸ್ ಆಗಲಿಕ್ಕೆ ಬೈ ಇಲ್ಲಿಗಲ್ ಒಮಿಷನ್ ಅವನು ಹೆಲ್ಪ್ ಮಾಡ್ತಾ ಇದ್ದಾನೆ ಸೊ ಹಿ ವಿಲ್ ಬಿ ಲಯಬಲ್ ಅಂಡರ್ ದಿಸ್ ಸೆಕ್ಷನ್ ಮತ್ತು ಎಕ್ಸ್ಪ್ಲನೇಷನ್ 2 ಕೊಟ್ಟಿದ್ದಾರೆ ಸೆಕ್ಷನ್ 107ಗೆ ಅದರ ಪ್ರಕಾರ ಯಾವಾಗ ಸಹಾಯ ಮಾಡಿದರೆ ಅದು ಈ ಸೆಕ್ಷನಲ್ಲಿ ಬರುತ್ತೆ ಅಂತ ಆ ಸಹಾಯ ಒಂದು ಪ್ರಯರ್ ಟು ದ ಕಮಿಷನ್ ಆಫ್ ಆಫೆನ್ಸ್ ಆಗಿರಬೇಕು ಆ ಆಫೆನ್ಸ್ ಆಗೋಕ್ಕಿಂತ ಮುಂಚೆ ಮಾಡಿರುವಂತಹ ಸಹಾಯ ಆಗಿರಬೇಕು ಅಥವಾ ಅಟ್ ದ ಟೈಮ್ ಆಫ್ ಕಮಿಷನ್ ಆಫ್ ದಿ ಆಫೆನ್ಸ್ ಆಗಿರಬೇಕು ಆ ಆಫೆನ್ಸ್ ಆಗ್ತಾ ಇರುವಾಗ ಮಾಡಿರುವಂತಹ ಸಹಾಯ ಆಗಿರಬೇಕು ಈ ಆಫೆನ್ಸ್ ಆದಮೇಲೆ ಮಾಡಿರುವಂತಹ ಸಹಾಯ ಇದರಲ್ಲಿ ಬರೋದಿಲ್ಲ ಸೊ ಇದಿಷ್ಟು ಅಬೇಟ್ಮೆಂಟ್ ಬೈ ಇಂಟೆನ್ಷನಲ್ ಏಡ್ ಬಗ್ಗೆ ಮುಂದಿನ ವೀಡಿಯೋಸ್ಗಳಲ್ಲಿ ಮುಂದಿನ ಸೆಕ್ಷನ್ಸ್ಗಳ ಬಗ್ಗೆ ಹೇಳ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ಅಭಿಜ್ಞಾ ಲಾ ಸೀರೀಸ್ ಫಾರ್ ಮೋರ್ ವೀಡಿಯೋಸ್